ಅವರಿಗೆ ಅಹೋರಾತ್ರಿ ಧರಣಿ ನಾಲ್ಕು ದಿನ ಮುಗಿಯಿರ್ತಕ್ಕಂಥದ್ದು, ಇಂದು ಸಹ ಕಲಾಪ ಆರಂಭ ಆಗ್ತಾ ಇದೆ, ಧರಣಿ ಮುಂದುವರೆಸ್ತೀರ ಅಥವಾ ಈಶ್ವರಪ್ಪನವರ ರಾಜೀನಾಮೆಗೆ ತಿದ್ದುಪಟ್ಟು ಮುಂದುವರಿಯುತ್ತೀರಿ? ಇಲ್ಲ, ನಾವು ಈ ರಾಷ್ಟ್ರಧ್ವಜಕ್ಕೆ ಆಗಿರೋಂಥ ಅವಮಾನಕ್ಕೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂದರೆ ಇದು ನಮ್ಮ ಬರೀ ಅಸೆಂಬ್ಲಿ ವಿಚಾರ ಅಲ್ಲ, ಇದು ಸಂವಿಧಾನದ ವಿಚಾರ. ನಮ್ಮ ಮಕ್ಕಳಿಗೆ ನಾವೇನು ಹೇಳ್ತೀವಿ? ಒಂದಕ್ಕೆ ನಮ್ಮ ಮಕ್ಕಳು ಸ್ಕೂಲಲ್ಲಿ ರಾಷ್ಟ್ರಧ್ವಜಕ್ಕೆ ಏನು ಗೌರವ ಕೊಡಬೇಕು, ಸಂವಿಧಾನಕ್ಕೆ ಏನು ಗೌರವ ಕೊಡಬೇಕು ಅಂತ ಹೇಳಿ ಮೊದಲು ನಾವು ಪ್ರತಿಯೊಬ್ಬರಿಗೂ ಪಾಠ ಹೇಳ್ತೀವಿ. ನಾವು ಸಂವಿಧಾನದ ಹೆಸರಲ್ಲೇ ನಾವು ಇಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳೋದು, ಅದಕ್ಕೆ ಅಗೌರವ ಆಗೋದನ್ನ ಸರ್ಕಾರ ಸಮರ್ಸ್ಕೊಳ್ತದೆ ಅಂತಂದರೆ, ನಿನ್ನೆ ಒಬ್ಬ ಎಂ ಪಿ ಹೇಳಿದ್ದಾರೆ, ಬೆಂಗಳೂರು ಎಂ ಪಿ, ಇದು ವೈಯಕ್ತಿಕವಾದ ವಿಚಾರ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ವೈಯಕ್ತಿಕವಾದ ವಿಚಾರ ಮಾತ್ರ ಯಾಕೆ ಸರ್ಕಾರ ಸಮರ್ಸ್ಕೊಳ್ತದೆ? ಅದಕ್ಕೆ ಸರ್ಕಾರ ಅವ್ರನ್ನ ವಜಾ ಮಾಡಲೇಬೇಕು ಮುಖ್ಯಮಂತ್ರಿಗಳು. ನಾವಿದನ್ನು ಕಂಟಿನ್ಯೂ ಮಾಡ್ತೀವಿ, ಜನತಾ ನ್ಯಾಯಾಲಯಕ್ಕೂ ತೆಗೆದುಕೊಂಡು ಹೋಗ್ತೀವಿ, ಜನರ ಮುಂದೆನೂ ತೆಗೆದುಕೊಂಡು ಹೋಗ್ತೀವಿ.